ಈಗ ವರ್ಣಾ ಕ್ಷೇತ್ರದಲ್ಲಿ ಏನಾದ್ರೂ ಅಪ್ಪ ನಿಂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನು ಪರವಾಗಿ ಯಾಕೆಂದ್ರೆ ಅವ್ರು ನಮಗ್ ಜವಾಬ್ದಾರಿ ವಹಿಸಿರ್ತಾರೆ ಹಾಗಾಗಿ ನಾವು ಬೇರೆಲ್ಲೂ ಸ್ಪರ್ಧೆ ಮಾಡಲ್ಲ ಅಪ್ಪ ನಿಂತ್ಕೊಂಡ್ರೆ ವರುಣಾದಿಂದ ನಮ್ಮ ಅಪ್ಪ ಅವ್ರ ನಿಂತ್ರೆ ನಾನು ಈ ಬಾರಿ ಎಲ್ಲೂ ಚುನಾವಣೆ ನಿಲ್ಲ ಅಂತ ಹೇಳಿದ್ದು ನಮ್ಮ ಅಪ್ಪ ಅವರು ಸಿದ್ದರಾಮಯ್ಯ ಅವ್ರು ನಿಂತ್ರೆ ನಾನು ಈ ಬಾರಿ ಚುನಾವಣೆಗೆ ಎಲ್ಲೂ ನಿಲ್ಲಲ್ಲ ನಿಲ್ಲ ಅವ್ರಿ ಅವರ ಅಭಿಪ್ರಾಯ ಅದು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಎಲ್ಲರಿಗೂ ಇದೆ ಸ್ವತಃ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿಯ ನಿಗೂಢ ಅನ್ನಬಹುದು ಸಿದ್ದರಾಮಯ್ಯವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಸೊ ಈ ಒಂದು ಪ್ರಶ್ನೆಗೆ ಈಗ ಬಹುಶಃ ಉತ್ತರ ಸಿಕ್ಕಂತಾಗಿದೆ ಎಸ್ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ ಯಾಕಂದರೆ ಸ್ವತಃ ಕೋಲಾರದ ಶಾಸಕರು ಶ್ರೀನಿವಾಸ್ ಗೌಡ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಭಾನುವಾರ ಅಲ್ಲಿ ಕೋಲಾರಲ್ಲಿ ತಮ್ಮ ಬೆಂಬಲಿಗರ ಜೊತೆ ಕೆಲವೊಂದಿಷ್ಟು ಎಮ್ ಎಲ್ ಸಿ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಅವರು ಸಭೆಯನ್ನು ನಡೆಸಿದರು ಸೊ ಈ ವೇಳೆ ಅವ್ರು ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಿದ್ದರಾಮಯ್ಯವರನ್ನ ಗೆಲ್ಲಿಸಬೇಕು ಸೊ ಅವ್ರು ನೆಕ್ಸ್ಟು ಸಿ ಎಮ್ ಆಗೋಂಥ ವ್ಯಕ್ತಿ ನೆಕ್ಸ್ಟ್ ಸಿ ಎಮ್ ಆಗ್ತಾರೆ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆಯಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂತಹ ವ್ಯಕ್ತಿ ಮತ್ತೊಮ್ಮೆ ಸಿ ಎಮ್ ಆಗಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿನೇ ಸಿದ್ದರಾಮಯ್ಯನವರನ್ನು ಇಲ್ಲಿ ಗೆಲ್ಲಿಸಬೇಕು ನಾವು ಎಲ್ಲರೂ ಒಟ್ಟಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ ಇಲ್ಲಿಗೆ ಅಲ್ಲಿಗೆ ಸಿದ್ದರಾಮಯ್ಯವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಚಾಮುಂಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡ್ತಾರಾ ಹೀಗೆ ಸಾಕಷ್ಟು ಊಹಾಪೋಹ ಇತ್ತು ಈ ಎಲ್ಲ ಊಹಾಪೋಹಗಳಿಗೆ ಈಗ ಸ್ವತಃ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ ಅವರು ಫುಲ್ ಸ್ಟಾಪನ್ನು ಹಾಕಿದ್ದಾರೆ ಈ ನಡುವೆ ಆ ಒಂದು ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಕೂಡ ಇದ್ದರು ಅವರು ಕೂಡ ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗಾಗಲೇ ಕೃಷ್ಣ ಬೈರೇಗೌಡ ರಮೇಶ್ ಕುಮಾರು ಚಿಂತಾಮಣಿಯ ಸುಧಾಕರು ರೂಪಾ ಶಶಿಧರು ಸೇರಿದಂತೆ ಜಿಲ್ಲೆಯ ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಅದೇನಪ್ಪ ಅಂದರೆ ಕೋಲಾರದಿಂದ ಸಿದ್ದರಾಮಯ್ಯರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಒಂದು ಮಾತನ್ನು ಸ್ವತಃ ಎಮ್ ಎಲ್ ಸಿ ಅನಿಲ್ ಕುಮಾರ್ ಕೂಡ ಹೇಳಿದರು ಅಲ್ಲಿಗೆ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಆ ಕುತೂಹಲಕ್ಕೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ ಸೊ ಅಲ್ಲಿಗೆ ಕೋಲಾರ ಮತ್ತಷ್ಟು ರೋಚಕ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಜೆ ಡಿ ಎಸ್ ಇಂದ ಯಾರು ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಈಗಾಗಲೇ ಇದೆ ಯಾಕಂದರೆ ಈ ಹಿಂದೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಜಿ ಎಫ್ ಬಾಬು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಯಿತು ಒಂದು ಆರು ತಿಂಗಳಿಂದೆ ಅಲ್ಲಿ ಹೋಗಿ ನಾನು ಸಮಾಜ ಸೇವೆ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಹಣ ಕೊಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ದಿನ ಖರ್ಚು ಕೂಡ ಮಾಡಿದ್ರು ಕೆ ಜಿ ಎಫ್ ಬಾಬು ಅದಾದ ನಂತರ ಇದ್ದಕ್ಕಿದ್ದಂಗೆ ಕೋಲಾರನ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರಿನ ಚಿಕ್ಕಪೇಟೆಗೆ ಬಂದರು ಯಾಕೆ ರೀ ಕೋಲಾರ ಬಿಟ್ಟು ಚಿಕ್ಕಪೇಟೆಗೆ ಬಂದರು ಇದ್ದರೆ ಇಲ್ಲ ಇಲ್ಲ ಸಿದ್ದರಾಮಯ್ಯವ್ರು ಬರ್ತಾರಂತೆ ಅಲ್ಲಿಗೆ ಅಂತ ಆಗಲೇ ಒಂದು ಭವಿಷ್ಯವನ್ನು ನುಡಿದ್ರು ಕೆ ಜಿ ಎಫ್ ಬಾಬು ಈಗ ಆ ಒಂದು ಭವಿಷ್ಯ ನಿಜ ಆಗ್ತಾಯಿದೆ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ನಡೆಸಿರ್ತಕ್ಕಂಥ ಸಭೆಯಲ್ಲಿ ಈಗ ಸಿದ್ದರಾಮಯ್ಯನವರ ಅಧಿಕೃತ ಕ್ಷೇತ್ರ ಯಾವುದು ಅನ್ನೋದಕ್ಕೆ ಸ್ಪಷ್ಟನೆ ಸಿಕ್ಕಿದೆ ಅಲ್ಲಿಗೆ ಕೋಲಾರ ಮತ್ತೊಂದು ಜಿದ್ದಾಜಿದ್ದಿನ ಕಣಕ್ಕೆ ಸಾಕ್ಷಿ ಆಗುತ್ತೆ ಹಿಂದೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಮತ್ತು ಬಾದಾಮಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಚಾಮುಂಡೇಶ್ವರಿಯಲ್ಲಿ ಸೋತರು ಬಾದಾಮಿಯಲ್ಲಿ ಗೆದ್ದರು ಈಗ ಕೋಲಾರ ಒಮ್ಮೆ ಫೈನಲ್ ಆದರೆ ಅಂದರೆ ಕೋಲಾರ ವಿಧಾನಸಭಾ ಕ್ಷೇತ್ರ ಫೈನಲ್ ಆಗಿದ್ದೇ ಆದರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದಾ ಸಿದ್ದರಾಮಯ್ಯ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗಿದ್ರೆ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೋದು ಇನ್ನೊಂದು ಕ್ಷೇತ್ರ ಸೊ ನೋಡೋಣ ಕೋಲಾರ ಅಂತೂ ಈಗ ಫೈನಲ್ ಆಗಿದೆ ಇದು ನೈಂಟಿ ನೈನ್ ಪರ್ಸೆಂಟು ಪಕ್ಕಾ ಮಾಹಿತಿ ಬಹುಶಃ ಒಂದು ಪರ್ಸೆಂಟು ಕೊನೆಯ ಕ್ಷಣದಲ್ಲಿ ಏನಾದರೂ ಚರ್ಚಸ್ ಆಗಬಹುದೇನೋ ಗೊತ್ತಿಲ್ಲ ಬಟ್ ಈ ಕ್ಷಣದವರೆಗೆ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗ್ತಾಯಿದೆ ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಈಸಿಯಾಗಿ ಸುಲಭವಾಗಿ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು